ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ಇನ್ನು ವಿಧಾನಸಭೆ ಇಲೆಕ್ಷನ್ ಒಂದು ವರ್ಷ ಐತಿ. ಆದರೆ ಈ ಇಲೆಕ್ಷನ್ ಒಂದು ವರ್ಷ ಇರ್ತಾನೆ, ಅಖಾಡದಾಗ ಹೆಂಗೆ ಕುಸ್ತಿ ಹಿಡಿಯಕ್ಕ ತಾಲೀಮ್ ಶುರು ಮಾಡ್ತಾರಲ್ಲ, ಹಂಗಂಗೆ ತಾಲೀಮ್ಗಳು ಶುರು ಆಗಿದಾವ. ಯಾವ್ಯಾವ ಕ್ಷೇತ್ರದಾಗ ಏನೇನು ಮಾಡಬೇಕು, ಯಾರ್ಯಾರನ್ನ ಕೆಡಬೇಕು, ಏನು ಮಾಡಬೇಕು ಅನ್ನೋದ ಭಾಳ ಚಂದ ತಾಲೀಮ್ ನಡೆದೈತೆ. ಆದರೆ ಭಾಳಷ್ಟು ಮಂದಿ ರಾಜಕಾರಣ ಗೊತ್ತಿಲ್ಲದವ್ರ ಇದು ಏನಿದೆ, ಈ ಯಾಕೆ ಹಿಂಗೆ ಮಾಡತ್ತಾರೋ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತು ಇದನ್ನು ಯಾವ ಮೀಡಿಯಾದಾಗಲಿ ಯಾವ ಪೇಪರ್ದಾಗಲಿ ಹಾಕೋದಿಲ್ಲ, ಯಾಕಂದ್ರೆ ಹಾಕಿದ್ರೆ ಏನಾಗಬಹುದು ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ. ಆದರೆ ನಮಗೆ ರಾಜಕಾರಣ ಮಾಡಿದವ್ರಿಗೆ, ಭಾಳಷ್ಟು ಮಂದಿ ರಾಜಕಾರಣ ಮಾಡೋರಿಗೆ ಇದು ಯಾಕೆ ಮಾಡತ್ತಾರ ಅನ್ನೋದು ಗೊತ್ತಾಗ್ತೈತೆ. ಆದರೆ ಇದನ್ನು ಹೇಳಬೇಕಾಗ್ತೈತೆ ನಾವು ಮಂದಿಗೆ. ನಾಳೆ ಯಾರು ಯಾರನ್ನ ಕೆಡುತ್ತಾರೋ, ಯಾರು ಆರಿಸಿ ಬರ್ತಾರೋ ಅನ್ನೋದು ಅದು ಅವತ್ತು ವೋಟ್ ಹಾಕೋ ಮತದಾರರಿಗೆ ಗೊತ್ತಿರ್ತೈತೆ. ಆದರೆ ಇದು ಯಾಕೆ ಆಗತ್ತಾವ ಅನ್ನೋದು ಮಂದಿಗೆ ಗೊತ್ತಾಗಬೇಕು. ಇದ್ರಾಗ ಅವ್ರ ತಪ್ಪಾಯ್ತು, ಇವ್ರ ತಪ್ಪಾಯ್ತು, ಇವ್ರು ಆರಿಸಿ ಬರ್ತಾರೋ ಅವ್ರು ಆರಿಸಿ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಒಂದು ಇವತ್ತು ನಾ ಹೇಳಕ್ಕೆ ಹೊಂಟಿದ್ದ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಕೈತಿ ಇದೆ. ಯಾಕಂದ್ರೆ ಅಭಯ್ ಪಾಟೀಲ್ರೆ ಇಲ್ಲಿ ಹಿರೇಬಾಗೇವಾಡಿ ಕ್ಷೇತ್ರದಿಂದ MLA ಆಗಿ ಗೆದ್ದು ಬಂದ, ದಿಢೀರಂತ ಡಿಲಿಮಿಟೇಷನ್ ಆದ್ಮ್ಯಾಗ ಬೆಳಗಾವಿ ದಕ್ಷಿಣ ಕ್ಷೇತ್ರಕ್ಕೆ ಹೋಗ್ತಾರೆ ಅವರು. ಯಾಕಂದ್ರೆ ಅವರ ಹೋಟ್ ಹಾಕೋ ಜಾಗ ಹೊಸೂರು, ಬೆಳಗಾವ ಇದು ದಕ್ಷಿಣ ಕ್ಷೇತ್ರದಾಗ ಇದ್ದಂಥ ಊರು. ಅವ್ರ ಜಾತಿ ಕಡಿಮೆ ಇದ್ದಾಗೂ 2008 ಆರಿಸಿ ಬರ್ತಾರೆ ಅವ್ರು. ಇಲ್ಲಿ 2013 ಏನೋ ಅಡಚಣೆ ಆಗಿ ಬೀಳ್ತಾರೆ. ಆಮ್ಯಾಗ 2018 ಜಿಲ್ಲಾದಾಗ ಅತಿ ಹೆಚ್ಚು ಲೀಡ್ಲೆ ಅಭಯ್ ಪಾಟೀಲ್ರು ಆರಿಸಿ ಬರ್ತಾರೆ. ಅದು ಏನೋ ಎಂತೋ ಗೊತ್ತಾಗವತ್ತೀಗ ಅಭಯ್ ಪಾಟೀಲ್ರನ್ನ ಏನರೇ ಮಾಡಿ ಅವ್ರನ್ನ ಒಂದು ಸ್ವಲ್ಪ ತೊಂದರೆ ಮಾಡಬೇಕಂತೇಳಿ ಮಾನ್ಯ MP ಇಲೆಕ್ಷನ್ದಾಗೂ ಅವ್ರನ್ನ ಏನೇನೋ ಮಾಡಿ ಮಾಡಬೇಕಂತ ಗುದ್ದಾಡಿದಾಗೂ ಅಲ್ಲಿ ಮತದಾರ ಅವ್ರ ಕೈ ಬಿಡಲಿಲ್ಲ. ಕಾರ್ಪೊರೇಷನ್ ಇಲೆಕ್ಷನ್ದಾಗಂತೂ ಅಭಯ್ ಪಾಟೀಲ್ರ ಸೀಟ್ ಬರಬಾರ್ದು ಅನ್ನೋದಕ್ಕೆ ಏನು ಬೇಕಾದ ಮಾಡಿದ್ರು, ಆದರೂ ಅಲ್ಲಿ ಸ್ವಿಪ್ ಆಗಿ ಬಂತು. ಅಂದರೆ ಇದು ಅದದ್ದು ಹೇಳತ್ತೆ ನಿಮ್ಮ ಘಟನೆ, ನನಗೇನು ಯಾರನ್ನ ಉಬ್ಬಿಸಿ ಹೇಳಬೇಕು ತಗ್ಗಿಸಿ ಹೇಳ್ಬೇಕಂತಲ್ಲ. ಈಗ ಅಲ್ಲಿ ಕಾಂಗ್ರೆಸ್ನಿಂದ ಮೈಕ ಕುರ್ಚಿ ಎಲ್ಲ ಕೊಡತ್ತಾರೆ. ಇವತ್ತು ಅಲ್ಲಿ ಜಾರಕಿಹೊಳಿ ಸಹೋದರ 4ನೇ MLC ಅಂದ್ರೆ ಅವ್ರ ಮನ್ಯಾಗ ಲಖನ್ ಜಾರಕಿಹೊಳಿ ಅವರ ಇವತ್ತು 700 ಕುಸ್ತಿ ಅಕಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಭಯ್ ಪಾಟೀಲ್ರ ಕ್ಷೇತ್ರದ ಅತಿ ಹೆಚ್ಚು ಮತದಾರ ಇರುವಂಥ ದೊಡ್ಡ ಊರು, ಕುಸ್ತಿ ಅಕಾಡದಾಗ 10,000 ಗಂಟ್ಲೆ ಮಂದಿ ಕೂಡಿರ್ತೈತೆ. ಆದರೆ 700 ಏನಾಗ್ತೈತಿ, ಲಖನ್ ಜಾರಕಿಹೊಳಿ ಅವ್ರು ಯಾಕೆ ಅಲ್ಲಿ ಬಂದರು, ಲಖನ್ ಜಾರಕಿಹೊಳಿ ಅವ್ರು ಕುಸ್ತಿ ಹಿಡಿಯೋರಿಗೆ ಎಷ್ಟು ರೊಕ್ಕ ಕೊಟ್ಟರು, ಏನು ಮಾಡಿದ್ರು ಅಂತ ಚರ್ಚೆ ಮಾಡಿದ್ದ ನಾ ಹೇಳತ್ತೆ ನಿಮಗೆ. ಯಾಕಂದ್ರೆ ಅಭಯ್ ಪಾಟೀಲ್ರು ಅಷ್ಟು ಈಜಿ ಮನುಷ್ಯ ಅಲ್ಲವ್ರ. ಆದರೆ ಈ ಒಂದು ಅವ್ರನ್ನ ಕೆಡೂ ಸಲುವಾಗಿ ಏನು ಇವ್ರು ಪ್ಲ್ಯಾನ್ ಮಾಡತ್ತಾರಲ್ಲ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಕಡೆ ಲಖನ್ ಜಾರಕಿಹೊಳಿಯವರ BJP ಒಳಗೆ ಒಂದು ಕಾಲ ಐತೆ, ಕಾಂಗ್ರೆಸ್ನಾಗೂ ಒಂದು ಕಾಲ ಐತೆ. ಇದನ್ನು ಯಾಕೆ ಮಾಡತ್ತಾರ ಅನ್ನೋದು ಒಟ್ಟು ಜನರಿಗೆ ಗೊತ್ತಾಗುತ್ತೆ. ಅದು ಏನೇ ನಿಮಗೆ ತಿಳಿದ್ರೆ ನನಗಡ್ ತಿಳಿಸ್ರಿ, ಮುಂದಿನ ದಿನಮಾನದಾಗ ಏನಾಗ್ತೈತೆ ಅನ್ನೋದು ನಿಮಗೆ ಬಿಟ್ಟಿದ್ದೇನೆ. ಯಾಕಂದ್ರೆ ರಾಜಕಾರಣ ಎತ್ತ ಹೊಂಟೈತಿ, ಏನಾಗತ್ತೈತಿ, ಜನರ ತೀರ್ಮಾನ ಏನ ಎಂತ ನಮಗೂ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ. ಆದ ಘಟನೆಗಳು ಮಾತ್ರ ಹೇಳಾವ, ಅದು ಏನ ಎಂತ ನನ್ನಂತೂ ಕೇಳಕ್ಕೆ ಹೋಗ್ಬೇಡ್ರೆ. ಇಷ್ಟಂಕೆ ಆಗಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.